ನೋಡಿ, ಈ ಮನೇಲಿ ನಡೆಯೋ ಒಂದೊಂದು ಘಟನೆನು ನಿಗೂಢವಾಗಿದೆ. ನೀವೆಲ್ಲ ಈ ಮನೆ ಕೆಲಸದ ಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಸತ್ಯನ ಮುಚ್ಚಿಡೋದ್ರಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ನೀವು ಸತ್ಯನ ಹೇಳೋದ್ರಿಂದ ನಿಮ್ಮ ಯಜಮಾನಿ ನಿರ್ಮಲಮ್ಮ ಅವ್ರಿಗೆ ಒಳ್ಳೇದಾಗುತ್ತೆ. ಮೃತ ಜೈಲಲ್ಲಿ ಕೊಳಿತಾ ಇರೋ ಒಂದು ಹೆಂಗ್ಸ್ಗೆ ಹೊರಗೆ ಬರೋದು ಸಹಾಯ ಮಾಡಿದಾಗುತ್ತೆ. ಆ ಆಳ್ ಮನೆಯಲ್ಲಿ ಹೆಣನ್ ಯಾಕೆ ಓದಿಟ್ಟಿದ್ರು, ಅಲ್ಲಿ ಯಾರು ಹೋಗ್ಬಾರ್ದಂತ ಯಾಕೆ ತಡೆದ್ರು, ಆ ಹೆಣಕ್ಕೂ ರಾವ್ ಬಹದ್ದೂರ್ಗೂ ಏನ್ ಸಂಬಂಧ ಹೇಳಿ, ದಯವಿಟ್ಟು ಹೇಳಿ. ನಮ್ಗೇನು ಗೊತ್ತಿಲ್ಲ ಸರ್, ಈ ಮನೆಯಲ್ಲಿ ಹಳೆ ತಲೆ ಅನ್ನೋರು ಒಬ್ರು ಇಲ್ಲ ಸರ್. ಕೆಲಸಗಾರನ್ನ 5-5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬಿಡ್ತಾರೆ, ನಾವೆಲ್ಲ ಹೊಸಬ್ರು ಸರ್. ಯಾರನ್ನೇ ಕೆಲಸಕ್ಕೆ ತಗೋಬೇಕಾದ್ರೂ ಆ ಹಳೆ ಮನೆ ಹತ್ರ ಮಾತ್ರ ಯಾರು ಹೋಗ್ಬಿಡಿ ಅಂತ ಯಜಮಾನ್ರು ಹೇಳ್ತಿದ್ರು ಸರ್. ಯಜಮಾನ್ರೆ ಹೇಳಿದ್ಮೇಲೆ ಅವ್ರ ಮಾತು ನಾವ್ಯಾಕೆ ಮೀರು ಅಂತ ನಾವ್ ಯಾರಲ್ಲಿ ಹೋಗ್ತಿರ್ಲಿಲ್ಲ ಸರ್. ಸಾಕ್ಷಿ ಆಗಿದೆ ನಿಮ್ಮ ತಾತ ಸತ್ತು ಬಿದ್ದಿರೋದು ನೋಡಿದ್ರೆ ಇದರಿಂದ ಏನೋ ಸಂಚಿರೋ ಆಗಿದೆ. ನಾವು ರಿವಾಲ್ವರ್ನ ಮುಟ್ಟದಾಗ್ಲಿ ಬಾಡಿನ ಮುಟ್ಟದಾಗ್ಲಿ ಮಾಡಿದ್ರೆ ಈ ಆರೋಪ ನಮ್ಮ ಮೇಲೆ ಹೊರಿಸ್ತರು ಹೊರಿಸ್ತಾರೆ. ನಾನು ಈಗಲೇ ಹೋಗಿ ಪೊಲೀಸ್ಗೆ ಮೆಸೇಜ್ ಕೊಟ್ಬಿಡ್ತೀನಿ. ಹಲೋ, ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್ ಸರ್, ರಾಬೋದ್ರ ಎಸ್ಟೇಟ್ ಇಂದ ಮಾತಾಡೋದು. ಇಲ್ಲಿ ರಾಬೋದ್ರ ಅವರು ಅಸಹಜವಾಗಿ ಸತ್ತು ಬಿದ್ದಿದ್ದಾರೆ ಸರ್. ಗೃಹಮಂತ್ರಿ ಜಗದೀಶ್ ಅವ್ರ ಪ್ರಕರಣನ ಎಕ್ಸ್ಪೋಸ್ ಮಾಡಿ ಅವರು ಅಧಿಕಾರದಿಂದ ಕೆಳಗಿಳಿಯೋ ಹಾಗೆ ಮಾಡಿದ ಶೌರಿ ತಾನೆ? ಹೌದು ಸರ್. ರಿಪೋರ್ಟ್ ಬರ್ಕೊಳ್ರಿ. ನನ್ನ ಜೀವಮಾನದಲ್ಲಿ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಟಲು ಹತ್ತಬಾರದೆಂದಿದ್ದೆ. ಆದರೆ ಈಗ ನನಗೆ ಕಟಕಟೆಯಲ್ಲಿ ನಿಲ್ಲಲೇಬೇಕಾದ ಪರಿಸ್ಥಿತಿ ಬಂತು. ನನ್ನ ವಂಶದ ಗೌರವವನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿದ್ದ ನಾನು ಈಗ ಅವಮಾನ ಅನುಭವಿಸಲೇಬೇಕಾಗಿ ಬಂದದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ಕಾನ್ಸ್ಟೇಬಲ್, ಬಾಡಿ ನಾವು ಪೋಸ್ಟ್ ಮಾಡಮ್ ಕಳಿಸಿ. ರೇ, ನೀವು ಇವ್ರ ಸ್ಟೇಟ್ಮೆಂಟ್ ಬರ್ಕೊಳ್ರಿ, ಹಾಗೆ ಇವ್ರ ಫಿಂಗರ್ ಪ್ರಿಂಟ್ಸು ತಗೊಳ್ಳಿ.
ಸಮಾಧಾನ ಮಾಡಿ, ಎಲ್ಲ ನಿಗೂಢವಾಗಿದೆ. ಇಂಥ ಸಮಯದಲ್ಲಿ ಧೃತಿ ಕೆಡಬಾರ್ದು. ಏನೇ ಬಂದರೂ ಧೈರ್ಯವಾಗಿದ್ರು ಸೋಮ. ಹಲೋ, ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್. ನಾನ್ರಿ CM ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ಆ ಪತ್ರಕರ್ತನ ತಾಯಿ ವಿಷಯದಲ್ಲಿ ಪ್ರಮುಖ ಸಾಕ್ಷಿ ಆಗ್ಬೇಕಾಗಿದ್ದ ರಾವ್ ಬಹದ್ದೂರ್ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ? ಹೌದು ಸರ್. ಅದನ್ನ ಕೊಲೆ ಅಂತ ಅನ್ಸಿ ಸಾಕ್ಷಿ ಮುಚ್ಚಾಕ್ಬಿಟ್ಟು ಶೌರಿನೇ ಕೊಲೆ ಮಾಡ್ದ ಅಂತ ಕೇಸ್ ತಿರುಗಿಸೋದಕ್ಕಾಗತ್ತೇನ್ರಿ? ಸಾರಿ ಸರ್, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಹೆಣನು ಮುಟ್ಟಿಲ್ಲ, ರಿವಾಲ್ವರ್ನು ಮುಟ್ಟಿಲ್ಲ. ಮುಟ್ಟಿದ್ದಿದ್ರೆ ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದ ದುಡ್ಡು ತಿನ್ಸಿ ಶೌರ್ಯದ ಫಿಂಗರ್ ಪ್ರಿಂಟ್ ಅಂತ ಅನ್ನಿಸ್ರೆ, ಅವನು ಈ ಹಗರಣದಿಂದ ಹೊರಗೆ ಬಂದು ಮತ್ತೆ ಜರ್ನಲಿಸಂ ಶುರು ಮಾಡ್ದ ಅಂದ್ರೆ ನಾವ್ ಯಾರು ನೆಮ್ಮದಿಯಿಂದ ನಿದ್ದೆ ಮಾಡೋ ಹಾಗಿಲ್ಲ. ಏನಾದ್ರೂ ಮಾಡಿ ಈಗಲೇ ಮುಕ್ತಾಯ ಮಾಡ್ಬಿಡ್ಬೇಕು. ತಾಯಿ ಒಂದು ಕೇಸಲ್ಲಿ, ಮಗ ಒಂದು ಕೇಸಲ್ಲಿ ಸಂಬಿ ಅನಿಸ್ತಾ ಬಿದ್ದಿರ್ಬೇಕು. ಅದು ಬಹಳ ಕಷ್ಟ ಸರ್. ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು ಮಹಾನ್ ದೇಶ ಪ್ರೇಮಿ. ಸರ್ ಸರ್ ನೋಡಿ, ಈ ಮನೇಲಿ ನಡೆಯೋ ಒಂದೊಂದು ಘಟನೆನೂ ನಿಗೂಢವಾಗಿದೆ. ನೀವೆಲ್ಲ ಈ ಮನೆ ಕೆಲಸದ ಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಸತ್ಯನ ಮುಚ್ಚಿಡೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ನೀವು ಸತ್ಯನ ಹೇಳೋದ್ರಿಂದ ನಿಮ್ಮ ಯಜಮಾನಿ ನಿರ್ಮಲಮ್ಮ ಅವ್ರಿಗೆ ಒಳ್ಳೇದಾಗುತ್ತೆ. ಮೃತ ಜೈಲಲ್ಲಿ ಕೊಳಿತಾ ಇರೋ ಒಂದು ಹೆಂಗ್ಸ್ಗೆ ಹೊರಗೆ ಬರೋದಕ್ಕೆ ಸಹಾಯ ಮಾಡಿದಾಗುತ್ತೆ. ಆ ಆಳ ಮನೆಯಲ್ಲಿ ಹೆಣನ ಯಾಕೆ ಓದಿಟ್ಟಿತ್ತು? ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಯಾಕೆ ತಡೆದು? ಆ ಹೆಣಕ್ಕೂ ರಾವ್ ಬಹದ್ದೂರ್ಗೂ ಏನ್ ಸಂಬಂಧ ಹೇಳಿ, ದಯವಿಟ್ಟು ಹೇಳಿ. ನಮ್ಗೇನು ಗೊತ್ತಿಲ್ಲ ಸರ್. ಈ ಮನೆಯಲ್ಲಿ ಹಳೆ ತಲೆ ಅನ್ನೋರು ಒಬ್ರು ಇಲ್ಲ ಸರ್. ಕೆಲಸಗಾರನ್ನ 5-5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬಿಡ್ತಾರೆ. ನಾವೆಲ್ಲ ಹೊಸಬ್ರು ಸರ್. ಯಾರನ್ನೇ ಕೆಲಸಕ್ಕೆ ತಗೋಬೇಕಾದ್ರೂ ಆ ಹಳೆ ಮನೆ ಹತ್ರ ಮಾತ್ರ ಯಾರು ಹೋಗ್ಬಿಡಿ ಅಂತ ಯಜಮಾನ್ರು ಹೇಳ್ತಿದ್ರು ಸರ್. ಯಜಮಾನ್ರೆ ಹೇಳಿದ್ಮೇಲೆ ಅವ್ರು ಮಾತು ನಾವ್ಯಾಕೆ ಮೀರು ಅಂತ ನಾವ್ ಯಾರಲ್ಲಿ ಹೋಗ್ತಿರ್ಲಿಲ್ಲ ಸರ್. ನಮ್ ತಾತ ಸತ್ಯ ದಿವಸ ನೀವ್ ಯಾರು ಯಾಕೆ ಊರಲ್ಲಿರ್ಲಿಲ್ಲ? ಬೇಕಾದ್ರೆ ನೀವ್ ನಿಮ್ ಊರಿಗೆ ಹೋಗ್ ಬನ್ನಿ ಅಂತ ಕೈ ತುಂಬಾ ಹಣ ಕೊಟ್ಟು ಕಳ್ಸಿದ್ರು, ಹೋಗಿದ್ವಿ. ನಿರ್ಮಲ, ಇವ್ರಿಗೆಲ್ಲ ಕೇಳಿ ಏನು ಪ್ರಯೋಜನ ಇಲ್ಲ. ಈ ಮನೇಲಿ ಒಂದು ಫ್ಯಾಮಿಲಿ ಫೋಟೋನೂ ಇಲ್ಲ. ಇದ್ದಿದ್ರೆ ಅಟ್ಲೀಸ್ಟ್ ಏನಾದ್ರೂ ಹೆಲ್ಪ್ ಆಗ್ತಿತ್ತು. ನಂಗೆ ನಮ್ ತಂದೆ ತಾಯಿ ಫೋಟೋ ಕೂಡ ಅವ್ರು ತೋರಿಸಿಲ್ಲ. ನಮ್ ತಾತ ಬೇಕು ಅಂತೇನಾದ್ರೂ ಅದನ್ನ ಮುಚ್ಚಿಟ್ಟಿರ್ಬೋದಾ? ಯು ಆರ್ ರೈಟ್, ಇರ್ಬೋದು. ಬಾ ಹುಡ್ಕೋಣ.